ನೋಡಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಕರ್ನಾಟಕ ಸಪ್ತಪದಿ ವಿವಾಹ ಯೋಜನೆ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿನ ಕೊಡ್ತೀನಿ. ಸೋ ಸಿಂಪಲ್ ಆಗಿ ಹೇಳಬೇಕಪ್ಪ ಅಂತಂದ್ರೆ ಇದು ಒಂದು ಸಾಮೂಹಿಕ ವಿವಾಹಗಳ ನಡೆಯುವಂತ ಒಂದು ಯೋಜನೆ ಆಗಿದೆ ಅಂತ ಹೇಳಬಹುದು. ಅಂದ್ರೆ ಬಿ ಎಸ್ ಯಡಿಯೂರಪ್ಪನವರು ಒಂದು ಏನು ಕರ್ನಾಟಕ ಸಪ್ತಪದಿ ವಿವಾಹ ಯೋಜನೆಯನ್ನ ಜಾರಿಗೆ ತಂದಿದ್ದಾರೆ. ಅಂದ್ರೆ ಈ ಒಂದು ಸಪ್ತಪದಿ ವಿವಾಹ ಯೋಜನೆ ಏನಿದೆ, ಇದರ ಒಂದು ಯೋಜನೆ ಅಡಿಯಲ್ಲಿ ಒಂದು ಹೊಸದಾಗಿ ಒಂದು ವಿವಾಹವಾಗುವಂತ ಹೊಸ ಜೋಡಿಗಳಿಗೆ ಒಂದು ರಾಜ್ಯ ಸರ್ಕಾರ ಏನಿದೆ 55,000 ರೂಪಾಯಿಗಳ ಹಣವನ್ನ ನೀಡುತ್ತಂತೆ ಹೇಳಬಹುದು. ಹಾಗಾದ್ರೆ ಈ ಒಂದು ಕರ್ನಾಟಕ ಸಪ್ತಪದಿ ವಿವಾಹ ಯೋಜನೆಗೆ ಯಾವ ರೀತಿ ಒಂದು ಅರ್ಜಿಯನ್ನ ಸಲ್ಲಿಸಬೇಕು, ಮತ್ತೆ ಈ ಕರ್ನಾಟಕ ಸಪ್ತಪದಿ ವಿವಾಹ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬೇಕು ಅಂತಂದ್ರೆ ಯಾವ ಯಾವ ಅರ್ಹತೆಗಳು ಹೊಂದಿರಬೇಕಾಗುತ್ತೆ, ಮತ್ತೆ ಇಲ್ಲಿ ಒಂದು 55,000 ರೂಪಾಯಿ ಹೊಸ ಜೋಡಿಗಳಿಗೆ ಅಂದ್ರೆ ಹೊಸದಾಗಿ ಮದುವೆ ಆಗುವಂತ ಒಂದು ಹೊಸ ಜೋಡಿಗಳಿಗೆ ಯಾವ ರೀತಿ 55,000 ರೂಪಾಯಿ ಹಣವನ್ನ ಕೊಡ್ತಾರೆ ಅನ್ನೋದನ್ನ ಸಂಪೂರ್ಣವಾದಂತ ಮಾಹಿತಿನ ಇವತ್ತಿನ ವಿಡಿಯೋದಲ್ಲಿ ಕೊಡ್ತೀನಿ. ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ನೋಡೋಣ. ನೋಡಿ ಫ್ರೆಂಡ್ಸ್, ಈ ಒಂದು ವೆಬ್ಸೈಟ್ ಲಿಂಕ್ ನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ, ನೀವು ಅದ್ರ ಮುಖಾಂತರ ಹೋಗಿ ಚೆಕ್ ಮಾಡ್ಕೊಬಹುದು. ಸೊ ಇದು ಒಂದು ಸರ್ಕಾರಿ ಯೋಜನಾ .com ಅಂತ, ಅಂದ್ರೆ ನಿಮಗೆ ಒಂದು ಸರ್ಕಾರಿ ಯೋಜನೆಗಳಿಗೆ ಸಂಬಂಧಪಟ್ಟ ಒಂದು ಆಫೀಸಿಯಲ್ ವೆಬ್ಸೈಟ್ ಆಗಿದೆ. ಅಂದ್ರೆ ಇಲ್ಲಿ ಕರ್ನಾಟಕ ಸಪ್ತಪದಿ ವಿವಾಹ ಯೋಜನೆ ಅನ್ನೋದು ಒಂದು ಜೂನ್ 27ನೇ ತಾರೀಕಿಗೆ ಬಂದಿರುವಂತ ಹೊಸ ಅಪ್ಡೇಟೆಡ್ ನ್ಯೂಸ್ ಆಗಿದೆ. ಅಂದ್ರೆ ಇಲ್ಲಿ ಕೆಳಗಡೆ ನೋಡ್ತಬಹುದು, ಜೂನ್ 27ನೇ ತಾರೀಕಿಗೆ ಈ ಒಂದು ಹೊಸ ಅಪ್ಡೇಟೆಡ್ ಬಂದಿದೆ ಅಂತಾನೆ ಹೇಳಬಹುದು. ಸೊ ಇಲ್ಲಿ ಕರ್ನಾಟಕ ಸಪ್ತಪದಿ ವಿವಾಹ ಯೋಜನೆ ಅನ್ನೋದು ಒಂದು ಬಿ ಎಸ್ ಯಡಿಯೂರಪ್ಪನವರು ಒಂದು ಈ ಯೋಜನೆಯನ್ನ ಜಾರಿಗೆ ತಂದಿದ್ದಾರೆ ಅಂತಾನೆ ಹೇಳಬಹುದು. ಅಂದ್ರೆ ಈ ಒಂದು ಯೋಜನೆಯಲ್ಲಿ ಅಂದ್ರೆ ಏನಿಲ್ಲಪ್ಪ ಅಂತಂದ್ರು ನಿಮಗೆ 1,000 ಹೊಸ ಜೋಡಿಗಳ ಒಂದು ಸಾಮೂಹಿಕ ವಿವಾಹ ಒಂದು ಈ ಯೋಜನೆ ಅಡಿಯಲ್ಲಿ ನಡೆಯುತ್ತೆ ಅಂತ ಹೇಳಬಹುದು. ಸೋ ಇಲ್ಲಿ ನೀವು ಕೆಳಗಡೆ ನೋಡ್ತಿರಬಹುದು ಸ್ಕ್ರೀನ್ ಅಲ್ಲಿ, ನಿಮಗೆ 90 ರಿಂದ 100 ಒಂದು ಟೆಂಪಲ್ ಗಳಲ್ಲಿ 90 ರಿಂದ 100 ಟೆಂಪಲ್ ಗಳಲ್ಲಿ ಒಂದು 1,000 ಹೊಸ ಜೋಡಿಗಳಿಗೆ ಒಂದು ಸಾಮೂಹಿಕ ವಿವಾಹ ಈ ಯೋಜನೆ ಅಡಿಯಲ್ಲಿ ನಡೆಯುತ್ತೆ ಅಂತ ಹೇಳಬಹುದು. ಹಾಗಾದ್ರೆ ಯಾವ ರೀತಿ ಒಂದು ಈ ಯೋಜನೆಗೆ ಸಂಬಂಧಪಟ್ಟಂತ ವಿವರಗಳು ಯಾವ ರೀತಿ ಇದಾವೆ ಅನ್ನೋದನ್ನ ನಾವು ನೋಡೋಣ. ಮೊದಲನೇದಾಗಿ ಈ ಒಂದು ಕರ್ನಾಟಕ ಸಪ್ತಪದಿ ವಿವಾಹ ಯೋಜನೆಗೆ ಸಂಬಂಧಪಟ್ಟಂತೆ ನಾವು ನೋಡೋದಾಯ್ತಪ್ಪ ಅಂತಂದ್ರೆ, ಒಂದು ರಾಜ್ಯ ಸರ್ಕಾರದವರು ಈ ಒಂದು ವಿವಾಹ ಯೋಜನೆಯಲ್ಲಿ ಒಂದು ಏನು ಮದುವೆ ಆಗ್ತಿರುವಂತ ಹೊಸ ಜೋಡಿಗಳಿಗೆ ಒಂದು 55,000 ರೂಪಾಯಿ ಯಾವ ರೀತಿ ಕೊಡ್ತಾರೆ ಅನ್ನೋದನ್ನ ನಾವು ನೋಡೋದಾಯ್ತಪ್ಪ ಅಂತಂದ್ರೆ, ಇಲ್ಲಿ ಒಂದು ಹೊಸ ಜೋಡಿಗಳಿಗೆ ಸಂಬಂಧಪಟ್ಟಂತೆ ಒಂದು 40,000 ರೂಪಾಯಿ ಬೆಲೆ ಬಾಳುವಂತ ಒಂದು ಬಂಗಾರದ ಮಂಗಳ ಸೂತ್ರವನ್ನ ಕೊಡ್ತಾರೆ ಅಂತಾನೆ ಹೇಳ್ಬೋದು. ಮತ್ತೆ ಅದೇ ರೀತಿಯಾಗಿ ಒಂದು 5,000 ರೂಪಾಯಿ ಹಣವನ್ನ ಮತ್ತೆ ಒಂದು ಏನು ಗಂಡಿನ ಕಡೆಗೆ ಒಂದು ಗಂಡಿನ ಕಡೆಯವರಿಗೆ ಒಂದು ಮದುವೆ ಖರ್ಚಿಗೆ ಅಂತಾನೆ ಕೊಡ್ತಾರೆ. ಮತ್ತೆ ಅದೇ ರೀತಿಯಾಗಿ ಒಂದು 10,000 ರೂಪಾಯಿ ಅಮೌಂಟ್ ಅನ್ನ ಒಂದು ಹೆಣ್ಣಿನ ಕಡೆಯವರಿಗೆ ಮದುವೆ ಖರ್ಚಿಗೆ ಅಂತಾನೆ ಕೊಡ್ತಾರೆ. ಈ ರೀತಿಯಾಗಿ ಟೋಟಲ್ ಒಂದು 55,000 ರೂಪಾಯಿ ಒಂದು ಹೊಸ ಜೋಡಿಗೆ ಒಂದು ಕರ್ನಾಟಕ ಸರ್ಕಾರ ನೀಡುತ್ತಂತಾನೆ ಹೇಳ್ಬೋದು. ಅದೇ ರೀತಿಯಾಗಿ ಒಂದು ಕರ್ನಾಟಕ ಸಪ್ತಪದಿ ವಿವಾಹ ಯೋಜನೆಗೆ ಒಂದು ಅರ್ಜಿಯನ್ನು ಸಲ್ಲಿಸಬೇಕಂತಂದ್ರೆ ಏನೇನು ಅರ್ಹತೆಗಳು ಇರಬೇಕನ್ನೋದನ್ನ ನಾನು ಇಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ಇಂಗ್ಲಿಷ್ನಲ್ಲಿ ಇದೆ, ನಾನು ಅದನ್ನ ಕನ್ನಡದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲೇದಾಗಿ ಒಂದು ಈ ಒಂದು ಸಪ್ತಪದಿ ವಿವಾಹಕ್ಕೆ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಅವರು ಕರ್ನಾಟಕದಲ್ಲಿ ವಾಸವಾಗಿರ್ಬೇಕಂತ ಒಂದು ಮೊದಲೇ ಅರ್ಹತೆಯನ್ನ ಸೂಚಿಸುತ್ತೆ. ಮತ್ತೆ ಅದೇ ರೀತಿಯಾಗಿ ಎರಡನೇ ಒಂದು ಅರ್ಹತೆಯನ್ನ ನಾವು ನೋಡೋದಾಯ್ತಪ್ಪ ಅಂತಂದ್ರೆ, ಇಲ್ಲಿ ಕರ್ನಾಟಕ ಸರ್ಕಾರ ಏನು ಒಂದು ಶಾರ್ಟ್ ಲಿಸ್ಟ್ ಮಾಡಿದೆ, ಇಂತಿಂಥ ಟೆಂಪಲ್ ಗಳಲ್ಲಿ ಒಂದು ಈ ಒಂದು ಸಾಮೂಹಿಕ ವಿವಾಹ ನಡೀಬೇಕಂತ ಹೇಳಿದೆ. ಅಂತ ಒಂದು ದೇವಸ್ಥಾನಗಳಲ್ಲಿ ಮಾತ್ರ ಈ ಒಂದು ಮದುವೆ ನಡೆಯುತ್ತೆ ಅಂತಾನೆ ಹೇಳ್ಬೋದು. ಮೂರನೇ ಒಂದು ಅರ್ಹತೆಯನ್ನ ನಾವು ನೋಡೋದಾಯ್ತಪ್ಪ ಅಂತಂದ್ರೆ, ಇಲ್ಲಿ ಹೊಸ ಜೋಡಿಗಳೇನು ಒಂದು ವಿವಾಹದಲ್ಲಿ ಭಾಗವಹಿಸ್ತಾವ ಅಂತ ಒಂದು ಜೋಡಿಗಳು ಒಂದು ತಂದೆ ತಾಯಿಯವರು ಅಲ್ಲಿಗೆ ಒಂದು ವಿವಾಹಕ್ಕೆ ಹಾಜರಾಗಬೇಕು. ಒಂದು ನಾಲ್ಕನೇ ಅರ್ಹತೆಯನ್ನ ನಾವು ನೋಡೋದಾಯ್ತಪ್ಪ ಅಂತಂದ್ರೆ, ಒಂದು ವೇಳೆ ಒಂದು ಹೊಸದಾಗಿ ಮದುವೆ ಆಗ್ತಿರುವಂತ ಒಂದು ಹೊಸ ಜೋಡಿಗಳೇನಿರ್ತಾವ ಅವರ ಒಂದು ತಂದೆ ತಾಯಿಗಳು ಬಂದಿಲ್ಲ ಅಂತಂದ್ರೆ, ಅವರ ಒಂದು ಪರ್ಮಿಷನ್ ಸಿಕ್ಕಿಲ್ಲ ಅಂತಂದ್ರೆ, ಅಂತವರು ಈ ಒಂದು ವಿವಾಹ ಯೋಜನೆಗೆ ಒಂದು ಅರ್ಜಿಯನ್ನ ಸಲ್ಲಿಸಕ ಅರ್ಹತೆಯನ್ನ ಹೊಂದಿಲ್ಲ ಅಂತಾನೆ ಹೇಳ್ಬೋದು. ಹಾಗೂ ಒಂದು ಐದನೇ ಅರ್ಹತೆಯನ್ನ ನಾವು ನೋಡೋದಾಯ್ತಪ್ಪ ಅಂತಂದ್ರೆ, ಈ ಒಂದು ಏನು ಕರ್ನಾಟಕ ಸಪ್ತಪದಿ ವಿವಾಹ ಯೋಜನೆ ಐತೆ, ಇದರಲ್ಲಿ ಯಾವುದೇ ಲವ್ ಮ್ಯಾರೇಜ್ಗಳಾಗಲಿ ನಡೆಯುವಂತ ಒಂದು ಅರ್ಹತೆಯನ್ನು ಹೊಂದಿರೋದಿಲ್ಲ. ಅಂದ್ರೆ ಇದರಲ್ಲಿ ಲವ್ ಮ್ಯಾರೇಜ್ಗಳು ಭಾಗವಹಿಸುವಂತಿಲ್ಲ, ಮತ್ತೆ ಅವರು ಇದಕ್ಕೆ ಒಂದು ಅರ್ಜಿಯನ್ನ ಸಲ್ಲಿಸಲು ಅರ್ಹತೆಯನ್ನು ಹೊಂದಿರುವುದಿಲ್ಲ. ಅದೇ ರೀತಿಯಾಗಿ ನಾವು ಒಂದು ಕರ್ನಾಟಕ ಸಪ್ತಪದಿ ವಿವಾಹ ಯೋಜನೆ ಅಡಿಯಲ್ಲಿ ಒಂದು ಸಾಮೂಹಿಕ ವಿವಾಹಗಳು ಯಾವ್ಯಾವ ಡೇಟ್ಗೆ ನಡೀತಾವ ಅನ್ನೋದನ್ನ ಒಂದು ಡೇಟ್ ಕೂಡ ಇಲ್ಲಿ ಅನೌನ್ಸ್ ಮಾಡಿದ್ದಾನೆ. ಸೊ ಅಂದ್ರೆ ಜನವರಿ ತಿಂಗಳಲ್ಲಿ ಒಂದು ಈ ಒಂದು ಯೋಜನೆ ಲಾಂಚ್ ಆಗಿತ್ತು ಮೊದಲೇ, ಮತ್ತೆ ಅವಾಗ ಒಂದು ಡೇಟ್ ಕೂಡ ಮೆನ್ಷನ್ ಮಾಡಿತ್ತು, ಅಂದ್ರೆ ಏಪ್ರಿಲ್ 26ನೇ ತಾರೀಕು ಮತ್ತೆ 24 ಮೇ ತಿಂಗಳಲ್ಲಿ ಒಂದು ಈ ಸಾಮೂಹಿಕ ವಿವಾಹಗಳನ್ನ ನಡೆಸಬೇಕಂತ ಒಂದು ನಿರ್ಧಾರ ಮಾಡಿತ್ತು. ಆದ್ರೆ ಒಂದು COVID-19 ಇರೋದ್ರಿಂದ ಈಗ ಹೊಸ ಡೇಟ್ ಅನ್ನ ಬಿಟ್ಟಿದ್ದಾನೆ. ಸೊ ಇಲ್ಲಿ ನೋಡ್ತಿರ್ಬೋದು ಜುಲೈ 23, ಜುಲೈ 26 ಮತ್ತೆ ಜುಲೈ 29. ಅದೇ ರೀತಿಯಾಗಿ ಆಗಸ್ಟ್ 6 ಮತ್ತೆ ಆಗಸ್ಟ್ 10 ಮತ್ತೆ ಆಗಸ್ಟ್ 14 ಆಗಸ್ಟ್ 17 ಈ ಒಂದು ತಿಂಗಳಲ್ಲಿ ಈ ಒಂದು ತಾರೀಕಿಗೆ ಒಂದು ಈ ಒಂದು ಕರ್ನಾಟಕ ಸಪ್ತಪದಿ ವಿವಾಹ ಯೋಜನೆ ಅಡಿಯಲ್ಲಿ ಒಂದು ಸಾಮೂಹಿಕ ವಿವಾಹಗಳು ನಡೀತು ಅಂತಾನೆ ಹೇಳ್ಬೋದು.
ಹಾಗೂ ಕೊನೆಯದಾಗಿ ಈ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ ನೋಡಲಾಯಿತಪ್ಪ ಅಂತಂದ್ರೆ ರಿಜಿಸ್ಟ್ರೇಷನ್ ಅಂದ್ರೆ ಏನು ಹೊಸದಾಗಿ ಮದುವೆ ಆಗುವಂತ ಒಂದು ಹೊಸ ಜೋಡಿಗಳು ಇರ್ತಾವ ಅವರು ಎಲ್ಲಿ ರಿಜಿಸ್ಟ್ರೇಷನ್ ನ ಮಾಡ್ಕೊಳ್ಳಬೇಕು ಅನ್ನೋದನ್ನ ನಿಮಗೆ ತಿಳಿಸ್ತೀನಿ ಅಂದ್ರೆ ಒಂದು ಏನು ಈ ಸಾಮೂಹಿಕ ವಿವಾಹ ನಡೆಯುವಂತ ಒಂದು ಡೇಟ್ ಅನ್ನು ಅನೌನ್ಸ್ ಮಾಡಿದ್ದಾರೆ ಅಲ್ಲಿಂದ ಬಿಫೋರ್ 30 ಡೇಸ್ ಅಂದ್ರೆ 30 ದಿನಗಳ ಮುಂಚಿತವಾಗಿ ಒಂದು ಎ ಗ್ರೇಡ್ ದೇವಸ್ಥಾನಗಳಲ್ಲಿ ಹೋಗಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಅಂದ್ರೆ ಒಂದು ಏನು ಮುಜರಾಯಿ ಇಲಾಖೆಗೆ ಅಂಡರ್ ನಲ್ಲಿ ಬರುವಂತ ಎ ಗ್ರೇಡ್ ದೇವಸ್ಥಾನಗಳು ಏನಿರ್ತವೆ ಅಂತ ಒಂದು ದೇವಸ್ಥಾನಗಳಲ್ಲಿ 30 ದಿನಗಳ ಮುಂಚಿತವಾಗಿ ಹೊಸ ಜೋಡಿಗಳು ಹೋಗಿ ಒಂದು ರಿಜಿಸ್ಟ್ರೇಷನ್ ನ ಮಾಡ್ಕೊಳ್ಳಬೇಕಾಗುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಹತ್ತಿರದಲ್ಲಿ ಇರುವಂತ ಒಂದು ಎ ಗ್ರೇಡ್ ದೇವಸ್ಥಾನಗಳಲ್ಲಿ ನೀವು ಎನ್ಕ್ವೈರಿ ಮಾಡಿದ್ರೆ ಅದರ ಸಂಬಂಧಪಟ್ಟಂತೆ ಮಾಹಿತಿ ಸಿಗುತ್ತೆ ನೀವು ಅಲ್ಲಿ ಹೋಗಿ ಅರ್ಜಿಯನ್ನು ಸಲ್ಲಿಸಬಹುದು ಇಷ್ಟು ನಿಮಗೆ ಒಂದು ಕರ್ನಾಟಕ ಸಪ್ತಪದಿ ವಿವಾಹ ಯೋಜನೆಗೆ ಇರುವಂತ ಮಾಹಿತಿಗಳು ಅಂತ ಹೇಳಬಹುದು ಹೊಸ ಜೋಡಿಗಳು ಹೋಗಿ ಒಂದು ಎ ಗ್ರೇಡ್ ದೇವಸ್ಥಾನಗಳಲ್ಲಿ ಹೊಸದಾಗಿ ಒಂದು ರಿಜಿಸ್ಟ್ರೇಷನ್ ನ ಮಾಡಿಕೊಂಡು ಒಂದು ವಿವಾಹನ ಆಗಬಹುದು ಮತ್ತೆ ಸರ್ಕಾರದಿಂದ ಬರುವಂತ ಒಂದು 55,000 ರೂಪಾಯಿ ಹಣವನ್ನ ನೀವು ಈಜಿಯಾಗಿ ಪಡೆಯಬಹುದು।